ಎರಡು ಲಕ್ಷದ ಅರವತ್ತು ಸಾವಿರ ಡಿಸ್ ಡಿಸ್ಕೌಂಟ್ ಎರಡು ಲಕ್ಷದ ಅರವತ್ತು ಸಾವಿರ ಮೊದಲು ಹತ್ತು ಕಸ್ಟಮರ್ಸ್ ಯಾರು ಬುಕ್ ಮಾಡ್ಕೋತಾರೋ ಅವ್ರಿಗೆ ಹೊಸಕೋಟೆ ಚಿಂತಾಮಣಿ ಕೋಲಾರ ಚಿಕ್ಕಬಳ್ಳಾಪುರ ಇದೆಲ್ಲದಕ್ಕೂ ಇಂಟರ್ ಸೆಕ್ಷನ್ ಅಲ್ಲಿ ಇರ್ತಕ್ಕಂಥ ಎಚ್ ಕ್ರಾಸ್ ಹತ್ರ ಯಾರೆಲ್ಲ ಸೈಟ್ ತಗೋಬೇಕು ಅಂತ ನೋಡ್ತಾ ಇದ್ರಣ ನೀವು ತಗೋತಾ ಇರೋ ಸೈಟ್ ಡಿ ಸಿ ಕನ್ವರ್ಟೆಡ್ ಮತ್ತೆ ಡಿ ಟಿ ಸಿ ಪಿ ಅಪ್ರೂವ್ಡ್ ಲೇಔಟ್ ಇಂಡಿವಿಜುವಲ್ ಈ ಖಾತಾ ಬರುತ್ತೆ ಪ್ರತಿ ಒಂದು ಸೈಟ್ ಈ ಸ್ವತ್ತು ಸಿಗುತ್ತೆ ನಿಮಗೆ ಇದು ನಮ್ಮ ಹನ್ನೊಂದನೇ ಪ್ರಾಜೆಕ್ಟ್ ಹನ್ನೊಂದನೇ ಪ್ರಾಜೆಕ್ಟ್ ಆಲ್ರೆಡಿ ಹತ್ತು ಪ್ರಾಜೆಕ್ಟ್ ಫಿನಿಶ್ ಔಟ್ ಆಗಿದೆ ಹನ್ನೊಂದು ಹನ್ನೊಂದನೇ ಪ್ರಾಜೆಕ್ಟ್ ಅಲ್ಲಿ ನಾವು ಈಗ ವರ್ಕ್ ಮಾಡ್ತಾ ಇದೀವಿ ಸರ್ ಅಪಾರ್ಟ್ಮೆಂಟ್ ನಲ್ವತ್ತರಿಂದ ಐವತ್ತು ಲಕ್ಷ ಇರುತ್ತೆ ಅದು ತಗೊಂಡ್ರೆ ನಿಮಗೆ ಪ್ರೈಸ್ ಡಿಕ್ರೀಸ್ ಆಗುತ್ತೆ ಇಯರ್ ಬೈ ಇಯರ್ ನಾವಿಲ್ಲಿ ಫಾರ್ಟಿ ಏಟ್ ಲ್ಯಾಕ್ಸ್ ಗೆ ಸೈಟ್ ವಿತ್ ಮನೆ ನಿಮಗೆ ಕನ್ಸ್ಟ್ರಕ್ಷನ್ ಮಾಡಿ ಕೊಡ್ತೀವಿ ಹಾಯ್ ಹೇಳಿರಿ ನಮಸ್ಕಾರ ನಾನು ನಿಮ್ಮ ಎಂ ಬಿ ಪಿ ಮಾತಾಡ್ತಾ ಇದ್ದೀನಿ ಮತ್ತೊಮ್ಮೆ ಎಂ ಬಿ ಪಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ನಾನಿವತ್ತು ಕೋಲಾರ ಚಿಂತಾಮಣಿ ಮತ್ತು ಆಮೇಲೆ ಚಿಕ್ಕಬಳ್ಳಾಪುರ ಹೊಸಕೋಟೆ ಇದೆಲ್ಲದಕ್ಕೂ ಇಂಟ್ರ್ಸೆಕ್ಷನಲ್ಲಿ ಬರ್ತಕ್ಕಂಥ ಎಚ್ ಕ್ರಾಸ್ ಅಂತಕ್ಕಂಥ ಜಾಗಕ್ಕೆ ಹತ್ರದಲ್ಲಿರ್ತಕ್ಕಂಥ ಸಾಯಿ ಸಮೃದ್ಧಿ ರೆಸಿಡೆನ್ಸಿ ಹತ್ರ ಇದ್ದೀನಿ ಈ ರೆಸಿಡೆನ್ಸಿಯಲ್ಲಿ ಸುಮಾರು ತೊಂಬತ್ತೇಳು ಸೈಟ್ಗಳಿರ್ತಕ್ಕಂಥ ಲೇಔಟ್ ಇದು ಈ ಲೇಔಟಲ್ಲಿ ನಿಮಗೆ ಯಾರಾದರೂ ಸೈಟ್ ತಗೋಬೇಕು ಅಂತಕ್ಕಂಥವ್ರು ಜೀವನ್ ಡೆವಲಪರ್ಸ್ ಕಡೆಯಿಂದ ಇಲ್ಲಿ ಸೈಟ್ಗಳು ಸಿಗ್ತಕ್ಕಂಥದ್ದು ಇಲ್ಲಿ ಏನೆಲ್ಲ ಅಮಿಲಿಡ್ಸ್ಕೊ ಕೊಟ್ಟಿದ್ದಾರೆ ಯಾವೆಲ್ಲ ಡೆವಲಪ್ಮೆಂಟ್ಸ್ ಇದೆ ಏನ್ ರೇಟ್ ಕೊಟ್ ಮಾಡ್ತಾ ಇದ್ದಾರೆ ಪ್ರತಿಯೊಂದು ಡೀಟೇಲ್ಸ್ ತಿಳಿಸ್ಕೊಡೋದಕ್ಕೆ ಜೀವನ್ ಡೆವಲಪರ್ಸ್ ಕಡೆಯಿಂದ ಹರೀಶ್ ಅವ್ರೆ ಪ್ರತಿಯೊಂದು ಡೀಟೇಲ್ಸ್ ನ ಕಲೆಕ್ಟ್ ಬನ್ನಿ ಸರ್ ನಮಸ್ಕಾರ ನಮಸ್ಕಾರ ಹೇಗಿದ್ದೀರಾ ಸೂಪರ್ ಆಗಿದ್ದೀನಿ ಮೊದಲನೇ ಸಾರಿ ನಮ್ಮ ಎಮ್ ವಿ ಪಿ ಕನ್ನಡ ಚಾನೆಲ್ ಇಲ್ಲಿ ಜೀವನ್ ಡೆವಲಪರ್ಸ್ ಕಡೆಯಿಂದ ಸಾಯಿ ಸಮೃದ್ಧಿ ರೆಸಿಡೆನ್ಸಿಯಲ್ ಲೇಔಟ್ ಅಲ್ಲಿ ಸೈಟ್ ಗಳನ್ನ ತೋರಿಸ್ತಾ ಇದೀವಿ ಹೌದು ಅಲ್ವಾ ಸರ್ ಹೌದು ಇದ್ರ ಬಗ್ಗೆ ಡೀಟೇಲ್ಸ್ ನ ತಿಳಿಸೋದಕ್ಕಿಂತ ಮುಂಚೆ ನಿಮ್ಮ ಜೀವನ್ ಡೆವಲಪರ್ಸ್ ಕಂಪನಿ ಬಗ್ಗೆ ತಿಳಿಸ್ಕೊಡಿ ಸರ್ ಸರ್ ಇದು ನಮ್ಮ ಜೀವನ್ ಡೆವಲಪರ್ಸ್ ಕಂಪನಿ ಬಂದು ಎರಡು ಸಾವಿರದ ಹದಿನಾರರಲ್ಲಿ ಸ್ಟಾರ್ಟ್ ಆಗಿತ್ತು ಸಿಕ್ಸ್ಟೀನ್ ಟೂ ತೌಸಂಡ್ ಸಿಕ್ಸ್ಟೀನ್ ಎಂಟು ವರ್ಷದಿಂದ ನಾವು ಇದನ್ನು ಮಾಡ್ಕೊಂಡು ಬರ್ತಾ ಇದೀವಿ ಇದು ನಮ್ಮ ಹನ್ನೊಂದನೇ ಪ್ರಾಜೆಕ್ಟ್ ಹನ್ನೊಂದನೇ ಪ್ರಾಜೆಕ್ಟ್ ಆಲ್ರೆಡಿ ಹತ್ತು ಪ್ರಾಜೆಕ್ಟ್ ಫಿನಿಶ್ ಔಟ್ ಆಗಿದೆ ಹನ್ನೊಂದನೇ ಪ್ರಾಜೆಕ್ಟ್ ಅಲ್ಲಿ ನಾವು ಈಗ ವರ್ಕ್ ಮಾಡ್ತಾ ಓಕೆ ಈ ಹನ್ನೊಂದನೇ ಪ್ರಾಜೆಕ್ಟ್ ಸಾಯಿ ಸಮೃದ್ಧಿ ರೆಸಿಡೆನ್ಸಿ ಸರ್ ಹೌದು ಓಕೆ ಸರ್ ಸುಮಾರು ಎಷ್ಟು ಎಕರಲ್ಲಿ ಇದು ಸರ್ ಇದು ಫೇಸ್ ಒನ್ ಅಲ್ಲಿ ನಾವು ಹತ್ತೆ ನಾವು ಲೇಔಟ್ ಮಾಡಿದ್ದೇವೆ ಇದರಲ್ಲಿ ನೂರ ನಲ್ವತ್ತು ಸೈಟ್ ಬರುತ್ತೆ ಅದರಲ್ಲಿ ಆಲ್ರೆಡಿ ಐವತ್ತೊಂದು ಸೈಟ್ಸ್ ಸೇಲ್ ಆಗಿದೆ ನಮಗೆ ಟೋಟಲ್ ಹತ್ತು ಎಕರೆ ಮಾಡಿರ್ತಕ್ಕಂಥದ್ದು ಹೌದು ಸರ್ ಓವರ್ ಆಲ್ ಈ ಹನ್ನೊಂದನೇ ಪ್ರಾಜೆಕ್ಟ್ ಎಷ್ಟು ಎಕರೆ ಇದೆ ಓವರ್ ಆಲ್ ಓವರ್ ನಿಮಗೆ ತರ್ಟಿ ಫೈವ್ ಏಕರ್ಸ್ ಇದೆ ಸರ್ ಮೂವತ್ತೈದು ಎಕರೆ ಮೂವತ್ತೈದು ಎಕರೆ ಇದೆ ಅದರಲ್ಲಿ ಫೇಸ್ ಒನ್ ಗೆ ಹತ್ತು ಎಕರೆ ತಗೊಂಡಿದೆ ಹೌದು ಆ ಹತ್ತು ಎಕರೆ ಎಷ್ಟು ಸೈಟ್ ಸಿಕ್ಕಿದೆ ಹತ್ತು ಎಕರೆ ನೂರ ನಲವತ್ತು ಸೈಟ್ಸ್ ಇದೆ ಅದರಲ್ಲಿ ಫಿಫ್ಟಿ ಒನ್ ಸೈಟ್ಸ್ ಆಲ್ರೆಡಿ ಸೇಲ್ ಆಗಿದೆ ನೂರ ನಲವತ್ತು ಸೈಟ್ಸ್ ಇದೆ ಅದರಲ್ಲಿ ಆಲ್ರೆಡಿ ಐವತ್ತೊಂದು ಸೈಟ್ಸ್ ಸೋಲ್ಡ್ ಆಗಿದೆ ಸೋಲ್ಡ್ ಆಗಿದೆ ಅಲ್ವಾ ಸರ್ ಹೌದು ಓಕೆ ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿ ಬರುತ್ತೆ ಇದು ಸರ್ ಇದು ಹೊಸಕೋಟೆಯಿಂದ ಚಿಂತಾಮಣಿ ರೋಡು ಮತ್ತೆ ಚಿಕ್ಕಬಳ್ಳಾಪುರದಿಂದ ಕೋಲಾರ ಇಂಟರ್ ಸೆಕ್ಷನ್ ಅಲ್ಲಿ ಹೆಚ್ ಕ್ರಾಸ್ ಅಂತ ಬರುತ್ತೆ ಆ ಜಂಕ್ಷನ್ ಇಂದ ಎರಡು ಕಿಲೋಮೀಟರ್ ಅಲ್ಲಿ ನಮ್ ಲೇಔಟ್ ಇದೆ ಸರ್ ಇದನ್ನ ಕ್ರಾಸ್ ಹತ್ರ ಬರ್ತಕ್ಕಂಥ ಲೇಔಟ್ ನಾವು ಲ್ಯಾಂಡ್ ಮಾರ್ಕ್ ನ ಜಸ್ಟ್ ಟೂ ಕಿಲೋಮೀಟರ್ ಸಾಯಿ ಸಮೃದ್ಧಿ ರೆಸಿಡೆನ್ಸಿ ಅಲ್ವಾ ಸರ್ ಹೌದು ಈಗ ನೂರ ನಲ್ವತ್ತು ಸೈಟ್ಸ್ ಅಲ್ಲಿ ಆಲ್ರೆಡಿ ಐವತ್ತೊಂದು ಸೈಟ್ ಸೋಲ್ಡ್ ಆಗಿದೆ ಅಂತ ಹೇಳ್ತಾ ಇದೀರಾ ಹೌದು ಇನ್ನು ಸೈಟ್ ಗಳು ಯಾವ್ಯಾವ ಡೈಮೆನ್ಶನ್ ಸಿಗ್ತಾ ಇದೆ ತರ್ಟಿ ಫಾರ್ಟಿ ಡೈಮೆನ್ಶನ್ ತರ್ಟಿ ಫಿಫ್ಟಿ ಇದೆ ಮತ್ತೆ ಫಾರ್ಟಿ ಸಿಕ್ಸ್ಟಿ ಡೈಮೆನ್ಷನ್ ನಿಮ್ಗೆ ಸಿಗ್ತಾ ಇದೆ ತರ್ಟಿ ಫಾರ್ಟಿ ತರ್ಟಿ ಫಿಫ್ಟಿ ಫಾರ್ಟಿ ಸಿಕ್ಸ್ಟಿ ಫೋರ್ ಡೈಮೆನ್ಶನ್ ಸಿಗ್ತಾ ಇದೆ ಹೌದು ಈಗ ಇಷ್ಟು ಸೈಟ್ಗಳು ಇಮಿಡಿಯೇಟ್ ರಿಜಿಸ್ಟ್ರೇಷನ್ ರೆಡಿ ಇದೆಯಾ ರೆಡಿ ಇದೆ ಸರ್ ಇಮಿಡಿಯೇಟ್ ಇದೆಯಾ ರಿಜಿಸ್ಟ್ರೇಷನ್ ರೆಡಿ ಇದೆ ಸರ್ ಓಕೆ ಮತ್ತೆ ಈಗ ಸುತ್ತಮುತ್ತ ಡೆವಲಪ್ಮೆಂಟ್ ಬಗ್ಗೆ ವಿಚಾರಿಸೋದಾದ್ರೆ ಈ ಲೇ ಔಟ್ಗೆ ಈ ಸೈಟ್ ತಗೊಂತಕ್ಕಂಥವ್ರಿಗೆ ಏನೇನು ಡೆವಲಪ್ಮೆಂಟ್ ನೋಡಬಹುದು ಸರ್ ಇಲ್ಲಿಂದ ಫೈವ್ ಕಿಲೋಮೀಟರ್ಸ್ ಅಲ್ಲಿ ನಿಮಗೆ ವೇಮಗಲ್ಲಿ ಇಂಡಸ್ಟ್ರಿಯಲ್ ಏರಿಯಾ ಸಿಗುತ್ತೆ ಮತ್ತೆ ನರ್ಸಾಪುರ ಇಂಡಸ್ಟ್ರಿಯಲ್ ಏರಿಯಾ ಸಿಗುತ್ತೆ ನಂದಗುಡಿ ಟೌನ್ಶಿಪ್ ಇದೆ ಸರೌಂಡಿಂಗ್ ಅಲ್ಲಿ ಸೊ ಇಲ್ಲಿಂದ ದೇವನಹಳ್ಳಿ ಏರ್ಪೋರ್ಟ್ ನಿಮ್ಗೆ ಟ್ವೆಂಟಿ ಸಿಕ್ಸ್ ಕಿಲೋಮೀಟರ್ಸ್ ಆಗುತ್ತೆ ಹೊಸಕೋಟೆ ಟ್ವೆಂಟಿ ಏಟ್ ಕಿಲೋಮೀಟರ್ಸ್ ಆಗುತ್ತೆ ಸರ್ ಡಿಸ್ಟೆನ್ಸ್ ಮತ್ತೆ ಹೊಸಕೋಟೆಯಿಂದ ಚಿಂತಾಮಣಿ ರೋಡ್ ಬಂದು ನ್ಯಾಷನಲ್ ಹೈವೇ ಅಪ್ಗ್ರೇಡ್ ಆಗಿದೆ ಬೆಂಗಳೂರು ಟು ಕಡಪಾ ಹೈವೇ ನೈನ್ ಹಂಡ್ರೆಡ್ ಓಕೆ ಇಲ್ಲಿ ಲೇಔಟ್ ಅಲ್ಲಿ ಸೈಟ್ ತಗೊಂಡು ಇಲ್ಲೊಂದು ಡಿಮ್ಯಾಂಡ್ ಅಂತಾನೆ ಅಪ್ಕಮಿಂಗ್ ಇಂಡಸ್ಟ್ರಿಯಲ್ ಏರಿಯಾ ಇದು ಈ ಹಬ್ಬಲ್ಲಿ ನಮ್ಮ ಲೇಔಟ್ ನೀವು ಸರ್ ಓಕೆ ಅಮ್ಯೂನಿಟೀಸ್ ಕೊಟ್ಟಿದ್ದೀರಾ ನಾವು ಇದು ಗೇಟೆಡ್ ಫೆನ್ಸಿಂಗ್ ಏನೂ ಹಾಕಿಲ್ಲ ನಾವು ಪಿಲ್ಲರ್ ಹಾಕಿ ಕಾಂಪೌಂಡ್ ಹಾಕಿದ್ದೀವಿ ಎಂಟ್ರೆನ್ಸ್ ಆರ್ಚ್ ಇದೆ ಪಾರ್ಕ್ ಗೆ ನಾವು ಮೂರುವರೆ ಎಕರೆ ಜಾಗ ಬಿಟ್ಟಿದ್ದೀವಿ ಪಾರ್ಕ್ ಅಂತಾನೆ ಎಕರೆ ಜಾಗ ಕ್ಲಬ್ ಹೌಸ್ ಪ್ಲೇ ಗ್ರೌಂಡ್ ಎಲ್ಲ ಬರುತ್ತೆ ಪಾರ್ಕ್ ಗೆ ಅಂತಾನೆ ಮೂರೂವರೆ ಎಕರೆ ಜಾಗ ಬಿಟ್ಟಿದ್ದೀವಿ ಸ್ವಿಮಿಂಗ್ ಪೂಲ್ ಕ್ಲಬ್ ಹೌಸ್ ಎಲ್ಲ ಬರುತ್ತೆ ಎಲ್ಲ ಬರುತ್ತೆ ಗ್ರೀನರಿಗೆ ನಾವು ತುಂಬಾ ಪ್ರಿಫರೆನ್ಸ್ ಫಸ್ಟ್ ಪ್ರಿಫರೆನ್ಸ್ ಕೊಟ್ಟಿದ್ದೀವಿ ನೀವು ನೋಡಬಹುದು ಅದೇ ಎಂಟ್ರೆನ್ಸ್ ಆದ ತಕ್ಷಣ ಆರ್ಚ್ ಆಗಿರ್ಬೋದು ಗ್ರೀನರಿ ಆಗಿರ್ಬೋದು ತುಂಬಾ ಚೆನ್ನಾಗಿದೆ ಲೇಔಟ್ ಹೌದು ಆರ್ಚ್ ಅಂತ ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ ಸರ್ ಒಂಥರ ಹೈ ಕ್ಲಾಸ್ ಸ್ಟ್ಯಾಂಡರ್ಡ್ ಆಗಿರ್ತಕ್ಕಂಥ ಲೇಔಟ್ ಅಲ್ಲೇ ಸೈಟ್ ತಗೋತಿದ್ದೀನಿ ಅಂತ ಫಸ್ಟ್ ಅಟ್ರಾಕ್ಷನ್ ಅಲ್ಲಿ ಬರುತ್ತೆ ನಾವು ಯಾವ್ದ್ರಲ್ಲೂ ಕಾಂಪ್ರಮೈಸ್ ಮಾಡ್ಕೊಂಡಿಲ್ಲ ಸರ್ ಮತ್ತೆ ಈ ಲೇಔಟ್ ಅಲ್ಲಿ ಅದು ಬಿಟ್ಟು ಬೇರೆ ಅಮ್ಯುನಿಟೀಸ್ ಅಂತ ಬಂದ್ರೆ ವಾಟರ್ ಫೆಸಿಲಿಟಿ ಇದೆ ಸರ್ ನೋಡಿ ಸ್ನೇಹಿತರೆ ಏನ್ ಸರ್ ಕರೆಂಟ್ ಇದೆ ವಾಟರ್ ಫೆಸಿಲಿಟಿ ಆಲ್ರೆಡಿ ಇದೆ ಸೊ ಕಾಂಕ್ರೀಟ್ ರೋಡ್ ರೆಡಿ ಆಗ್ತಾ ಇದೆ ಟೂ ಮಂತ್ಸ್ ಅಲ್ಲಿ ರೋಡ್ ರೆಡಿ ಆಗ್ತೀರಾ ಕಾಂಕ್ರೀಟ್ ರೋಡೇ ಆಗ್ತೀವಿ ಸರ್ ಓಕೆ ಮತ್ತೆ ವಾಟರ್ ಫೆಸಿಲಿಟೀಸ್ ವಾಟರ್ ಫೆಸಿಲಿಟಿ ಸ್ಯಾನಿಟರಿ ಎಲ್ಲ ರೆಡಿ ಇದೆ ಸರ್ ಎಷ್ಟಿದೆ ಬೋರ್ ಬೋರ್ ಮೂರು ಬೋರ್ ವೆಲ್ ಇದೆ ಸರ್ ಮೂರಲ್ಲೂ ನಮಗೆ ವಾಟರ್ ಸಿಗುತ್ತೆ ಓಕೆ ಸೈಟ್ ನಂಬರ್ ರೆಡಿ ಇದೆ ರೆಡಿ ಮಾರ್ಕೆಟ್ ರೆಡಿ ರೆಡಿ ಇದೆ ಅಲ್ವಾ ಸರ್ ಎಲ್ಲ ಬಾಕ್ಸ್ ಟೈಪ್ ಡ್ರೈನೇಜ್ ಕೊಟ್ಟಿದ್ದೀರಾ ಕೊಟ್ಟಿದ್ದೀವಿ ಸರ್ ಅಂಡರ್ ಗ್ರೌಂಡ್ ಕೇಬಲ್ ಕೊಟ್ಟಿದ್ದೀವಿ ಎಲೆಕ್ಟ್ರಿಸಿಟಿಗೆ ಕರೆಂಟ್ ಫೆಸಿಲಿಟಿ ಅಂಡರ್ ಗ್ರೌಂಡ್ ಕೇಬಲಿಂಗ್ ಕೊಟ್ಟಿದ್ದೀವಿ ಕೊಟ್ಟಿದ್ದೀವಿ ಹೌದು ಸರ್ ಹೌದು ಇಷ್ಟು ಒಂದು ಬೇಸಿಕ್ ಕಮ್ಯುನಿಟೀಸ್ ಏನೇನು ಕೊಡಬೇಕು ಅದೆಲ್ಲ ಹೌದು ಜೀವನ್ ಡೆವಲಪರ್ಸ್ ಕಡೆಯಿಂದ ಇಲ್ಲಿ ಸಿಗ್ತಾ ಇದೆ ಸಿಗ್ತಾ ಇದೆ ಸರ್ ಹೌದು ರೆಸಿಡೆನ್ಸಿಯಲ್ಲಿ ಹೌದು ಸರ್ ಹೌದು ಅಲ್ವಾ ಸರ್ ಓಕೆ ಮತ್ತೆ ಯಾವ್ಯಾವ ಏರಿಯಾ ಆಕ್ಸಸ್ ಇದೆ ಈ ಒಟ್ಟಿಗೆ ನಿಮಗೆ ಕೋಲಾರದಿಂದ ಆಕ್ಸಸ್ ಇದೆ ಹೊಸಕೋಟೆಯಿಂದ ಆಕ್ಸಸ್ ಇದೆ ದೇವನಹಳ್ಳಿಯಿಂದ ಆಕ್ಸಸ್ ಇದೆ ಬೆಂಗಳೂರಿಂದ ಬರೋರು ಕೇವರ್ಪುರಂ ಮೇಲೂ ಬರಬಹುದು ಹೆಬ್ಬಾಳ್ ಮೇಲೂ ಬರಬಹುದು ರೀಚ್ ಇದೆ ಈ ಕಡೆ ಚಿಂತಾಮಣಿಯಿಂದನೂ ಆಕ್ಸಸ್ ಇದೆ ಸರ್ ಇಲ್ಲಿ ಈ ಮೇನ್ ಸಿಟಿಗಳನ್ನ ಏನ್ ಯೂಸ್ ಮಾಡ್ತಾ ಇದೀವಿ ಆ ಎಲ್ಲ ಏರಿಯಾಗಳು ಯಾರ್ಯಾರೆಲ್ಲ ನಿಯರ್ ಬೈ ಟಚ್ ಆಗ್ತಾ ಇದ್ರು ಅವ್ರೆಲ್ಲಾರ್ಗು ಇಲ್ಲಿ ಸೈಟ್ ತಗೊಳ್ಳೋದಕ್ಕೆ ಒಂದ್ ಒಳ್ಳೆ ಪ್ಲೇಸ್ ಅಂತಾನೆ ಹೌದು ಸರ್ ಖಂಡಿತ ಸರ್ ಇದು ಯಾವ್ದು ಡಿ ಸಿ ಕನ್ವರ್ಷನ್ ಯಾವ್ದು ಸರ್ ಇದು ಡಿ ಸಿ ಕನ್ವರ್ಟೆಡ್ ಲ್ಯಾಂಡ್ ಡಿ ಟಿ ಸಿ ಪಿ ಅಪ್ರೂವ್ಡ್ ಲೇಔಟ್ ಪ್ರತಿ ಒಂದು ಸೈಟ್ಗೂ ಇಂಡಿವಿಜುವಲ್ ಈ ಖಾತಾ ಸಿಗುತ್ತೆ ನಿಮಗೆ ಸರಿ ಡಿ ಸಿ ಕನ್ವರ್ಷನ್ ಅಲ್ಲ ಡಿ ಟಿ ಸಿ ಪಿ ಅಪ್ರೂವ್ಡ್ ಆಗಿದೆ ಡಿ ಟಿ ಸಿ ಪಿ ಅಪ್ರೂವ್ಡ್ ಕೂಡ ಆಗಿದೆ ಆಗಿದೆ ಹೌದು ಅಪ್ರೂವ್ಡ್ ಆಗಿದೆ ಹೌದು ಸೊ ಹಾಗಾಗಿ ಈ ಖಾತಾ ಇಂಡಿವಿಜುವಲ್ ಈ ಪ್ರತಿ ಒಂದು ಸೈಟ್ಗೂ ಈ ಖಾತಾ ಬರುತ್ತೆ ಉಂಡೆ ಖಾತಾ ಅಲ್ಲ ಇಲ್ಲ ಡಿ ಸಿ ಕನ್ವರ್ಷನ್ ಡಿ ಟಿ ಸಿ ಪಿ ಅಪ್ರೂವ್ಡ್ ಇಂಡಿವಿಜುವಲ್ ಈ ಖಾತಾ ಬರುತ್ತೆ ಇಲ್ಲಿ ಯಾರೇ ಸೈಟ್ ತಗೊಂಡ್ರು ಅಲ್ವಾ ಸರ್ ಹೌದು ಓಕೆ ಸರ್ ಈಗ ರೇಟಿಗೆ ಬಂದ್ಬಿಡೋಣ ಏನ್ ರೇಟ್ ಕೊಟ್ಟು ಮಾಡ್ತಾ ಇದ್ದೀರಾ ಸರ್ ನಾವು ಫೈವ್ ಹಂಡ್ರೆಡ್ ಫಿಫ್ಟಿ ಈ ಸರೌಂಡಿಂಗ್ ಅಲ್ಲಿ ನೀವು ಎಲ್ಲಾ ಕಡೆ ವಿಚಾರಿಸಿ ನಮ್ಮ ಲೇಔಟ್ ಕೊಟ್ಟಷ್ಟು ಯಾರು ಕೊಡ್ತಾ ಇಲ್ಲ ಇಷ್ಟಿದೆ ಆ ಕಡೆ ಆ ಎರಡು ಸಾವಿರದಿಂದ ಎರಡ್ ಸಾವಿರದ ಮುನ್ನೂರು ಎರಡ್ ಸಾವಿರದ ಆರ್ನೂರು ಏಳ್ನೂರು ಅಷ್ಟಿದೆ ಈ ಸರೌಂಡಿಂಗ್ ಅಲ್ಲಿ ನೀವು ಬೇರೆ ಲೇಔಟ್ ಅಲ್ಲಿ ಈಗ ನೀವು ಕೊಡ್ತಕ್ಕಂತ ನಾವು ಸಾವಿರದ ಐನೂರ ಐವತ್ತು ರೂಪಾಯಿ ಅಡಿ ಕೊಡ್ತಾ ಇದ್ದೀವಿ ನಿಮ್ಮ ಚಾನೆಲ್ ಮುಖಾಂತರ ಬಂದ್ರೆ ಡಿಸ್ಕೌಂಟ್ ಇದೆ ಸರ್ ಸಾವಿರದ ಐನೂರ ಐವತ್ತು ರೂಪಾಯಿ ಎಷ್ಟಾಯ್ತು ತರ್ಟಿ ಫಾರ್ ತರ್ಟಿ ಫಾರ್ಟಿಗೆ ಹದಿನೆಂಟ ಸಾವಿರ ಆಗುತ್ತೆ ನಿಮ್ಮ ಚಾನೆಲ್ ಮುಖಾಂತರ ಮೊದಲು ಹತ್ತು ಕಸ್ಟಮರ್ಸ್ಗೆ ನಾವು ಹದಿನಾರು ಲಕ್ಷಕ್ಕೆ ಫೈನಲ್ ಮಾಡಿ ಕೊಡ್ತೀವಿ ಸರ್ ಎರಡ್ ಲಕ್ಷದ ಅರವತ್ತು ಸಾವಿರ ಡಿಸ್ಕೌಂಟ್ ಎರಡು ಲಕ್ಷದ ಅರವತ್ ಸಾವಿರ ಮೊದಲು ಹತ್ತು ಕಸ್ಟಮರ್ಸ್ ಯಾರ್ ಬುಕ್ ಮಾಡ್ಕೋತಾರೋ ಅವ್ರಿಗೆ ಅಲ್ವಾ ಹೌದು ಈಗ ಸಾವಿರದ ಐನೂರ ಐವತ್ತು ರೂಪಾಯಿ ದಂಗೆ ಹದಿನೆಂಟು ಲಕ್ಷದ ಅರವತ್ತು ಸಾವಿರ ಆಗುತ್ತೆ ತರ್ಟಿ ಫಾರ್ಟಿ ಸೈಟ್ಗೆ ಅಂತದ್ ಸ್ಟಾರ್ಟಿಂಗ್ ಯಾರೆಲ್ಲ ನಮ್ಮ ಚಾನಲ್ ನೋಡ್ಕೊಂಡು ಹತ್ತು ಜನ ಬರ್ತೀರೋ ಅಂತವ್ರಿಗೆ ಎರಡು ಲಕ್ಷದ ಅರವತ್ತು ಸಾವಿರ ರೂಪಾಯಿ ಸ್ಪಾಟ್ ಡಿಸ್ಕೌಂಟ್ ಹದಿನಾರು ಲಕ್ಷ ಕೊಟ್ಟರೆ ಸೈಟ್ 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 ಸಿಗುತ್ತೆ ನಿಮಗೆ ಎಕ್ಸ್ಟ್ರಾ ರಿಜಿಸ್ಟ್ರೇಷನ್ ಕಾಸ್ಟ್ ಏನಿದೆಯೋ ಅದನ್ನೊಂದು ಪೇ ಮಾಡಬೇಕು ಸರ್ ಹೌದು ಓಕೆ ಈಗ ಅಡ್ವಾನ್ಸ್ ಬುಕ್ಕಿಂಗ್ ಎಷ್ಟು ಅಂತ ಇದ್ದೀರಾ ಇಲ್ಲಿಗಲ್ ಡಾಕ್ಯುಮೆಂಟ್ ಚೆಕ್ ಮಾಡ್ಕೋಬೇಕು ಅಡ್ವಾನ್ಸ್ ಬುಕಿಂಗ್ ಎಷ್ಟು ಇರ್ತಾ ಇದೀರಾ ಟೆನ್ ತೌಸಂಡ್ ತಗೋತಾ ಲೀಗಲ್ ನೀವು ಚೆಕ್ ಮಾಡೋದಕ್ಕೆ ನಾವು ಟೆನ್ ಟು ಫಿಫ್ಟೀನ್ ಡೇಸ್ ಟೈಮ್ ಕೊಡ್ತೇವೆ ನೀವು ಚೆಕ್ ಮಾಡ್ಕೊಂಡು ಬರ್ಬೋದು ಕಸ್ಟಮರ್ ಸ್ಯಾಟಿಸ್ಫೈ ಆಗಲಿಲ್ಲ ಅಂದರೆ ಏನ್ ಡಿಡಕ್ಷನ್ ಇರಲ್ಲ ಅಮೌಂಟ್ ಏನಿದೋ ಅದು ರಿಫಂಡ್ ಆಗುತ್ತೆ ಹತ್ತು ಸಾವಿರ ಕೊಟ್ಟು ಲೀಗಲ್ ಡಾಕ್ಯುಮೆಂಟ್ ತಗೊಂಡೋದ್ರೆ ಈ ಲೇಔಟ್ ಈ ಸೈಟ್ ನೀವ್ ಏನ್ ತಗೊಂತ ಇದ್ರು ಇದ್ರ ಬಗ್ಗೆ ಪ್ರತಿಯೊಂದು ಚೆಕ್ ಮಾಡ್ಕೋಬಹುದು ಲೀಗಲ್ ಇರ್ಲಿ ಇಲ್ದಂಗ ಇರ್ಲಿ ನಿಮ್ಗೆ ಇಷ್ಟ ಇರ್ಲಿ ಇಷ್ಟ ಇಲ್ದಂಗ ಇರ್ಲಿ ಇಷ್ಟ ಇತ್ತು ಅಂದ್ರೆ ಅಗ್ರಿಮೆಂಟ್ ಲೋನ್ ಮುಂದಿಂದ ಏನಿದೆಯೋ ಪ್ರೊಸೆಸ್ ಮಾಡ್ತೇವೆ ಇಷ್ಟ ಇಲ್ವಾ ಡಾಕ್ಯುಮೆಂಟ್ ವಾಪಸ್ ಕೊಡಿ ನಿಮ್ ಹತ್ತು ಸಾವಿರ ರೂಪಾಯಿ ರಿಟರ್ನ್ ಅಲ್ವಾ ಸರ್ ಹೌದು ಸರ್ ಓಕೆ ಈಗ ಲೋನ್ ವಿಚಾರಕ್ಕೆ ಬಂದ್ರೆ ಲೋನ್ ವಿಚಾರಕ್ಕೆ ಬಂದ್ರೆ ನಮ್ದು ಎಲ್ ಐ ಸಿ ಹೌಸಿಂಗ್ ಫೈನಾನ್ಸ್ ಇಂದ ಲೋನ್ ಆಗುತ್ತೆ ಆಕ್ಸಿಸ್ ಬ್ಯಾಂಕಿಂದ ಲೋನ್ ಆಗುತ್ತೆ ಐ ಸಿ ಐ ಸಿ ಐ ಬ್ಯಾಂಕಿಂದ ಲೋನ್ ಆಗ್ತಾ ಇದೆ ಸೊ ಕಸ್ಟಮರ್ ಪ್ರೊಫೈಲ್ ಮೇಲೆ ಅವ್ರಿಗೆ ಯಾವ್ದು ಸೂಟಬಲ್ ಆಗುತ್ತೋ ಅದಕ್ಕೆ ಹೋಗ್ಬೋದು ಅಕಸ್ಮಾತ್ ಕಸ್ಟಮರ್ ಪ್ರೊಫೈಲ್ ಚೆನ್ನಾಗಿಲ್ಲ ಅಂದ್ರೆ ನಮ್ಮ ಕಂಪ್ನಿ ಕಡೆಯಿಂದನೇ ನಾವು ಲೋನ್ ಫೆಸಿಲಿಟಿ ಮಾಡ್ಕೊಡ್ತೇವೆ ನಿಮ್ಮ ಜೀವನ್ ಜೀವನ್ ಸಿಗ್ತಾ ಇದೆ ಲೋನ್ ಫೆಸಿಲಿಟಿ ಮಾಡ್ಕೊಡ್ತೇವೆ ಇಂಟ್ರೆಸ್ಟ್ ಏಟ್ ಪಾಯಿಂಟ್ ಫೈವ್ ಪರ್ಸೆಂಟು ಬೇರೆ ಸ್ಟಾರ್ಟ್ ಆಗೋದು ಬ್ಯಾಂಕ್ಗಳೆಲ್ಲ ನಮ್ಮ ಕಂಪ್ನಿ ಕಡೆಯಿಂದ ನಿಮಗೆ ಸಿಕ್ಸ್ ಪಾಯಿಂಟ್ ಫೈವ್ ಪರ್ಸೆಂಟಲ್ಲಿ ನಾವು ಲೋನ್ ಸಿಕ್ಸ್ ಪಾಯಿಂಟ್ ಫೈವ್ ಪರ್ಸೆಂಟ್ ಇಂಟ್ರೆಸ್ಟಲ್ಲಿ ನಿಮ್ ಕಡೆಯಿಂದಲೂ ಲೋನ್ ಮಾಡ್ಸ್ಕೊ ಬ್ಯಾಂಕ್ಗಳ್ ನೋಡ್ಬೋದು ಅಲ್ಲೆಲ್ಲೂ ಲೋನ್ ಆಗ್ಲಿಲ್ಲ ಅಂದ ಪಕ್ಷದಲ್ಲಿ ನಿಮ್ಮ ಕಡೆಯಿಂದಾನೇ ಲೋನ್ ಕೂಡ ಫೆಸಿಲಿಟೀಸ್ ಇರುತ್ತೆ ಕೂಡ ಅಲ್ವಾ ಸರ್ ಹೌದು ಸರ್ ಓಕೆ ಮತ್ತೆ ಇಮಿಡಿಯೇಟ್ ರಿಜಿಸ್ಟ್ರೇಷನ್ ಗು ರೆಡಿ ಇದೆ ರೆಡಿ ಇದೆ ಸರ್ ರೆಡಿ ಫಾರ್ ರಿಜಿಸ್ಟ್ರೇಷನ್ ಕನ್ಸ್ಟ್ರಕ್ಷನ್ ರೆಡಿ ಇದೆ ಸರ್ ರೆಡಿ ಇದೆ ಕನ್ಸಲ್ವರ್ಸು ರೆಡಿ ಇದೆ ವಾಟರ್ ಎಲೆಕ್ಟ್ರಿಸಿಟಿ ಎಲ್ಲ ರೆಡಿ ಇದೆ ಇಮಿಡಿಯೇಟ್ ಕನ್ಸ್ಟ್ರಕ್ಷನ್ ಮಾಡ್ಕೋಬಾರ ಕರೆಂಟ್ ಆಲ್ರೆಡಿ ಚಾರ್ಜ್ ಆಗಿದೆಯಾ ಆಲ್ರೆಡಿ ಚಾರ್ಜ್ ಆಗಿದೆ ಕೇಬಲಿಂಗ್ ಆಂಡ್ರೌಂಡ್ ಕ್ಯಾಂಪಿಗೆಲ್ಲ ಹೌದು ಸರ್ ಆಂಡ್ರಗ್ರೌಂಡ್ ಮತ್ತೆ ಎಲ್ ಇ ಡಿ ಲೈಟ್ಸ್ ಕೂಡ ಕೊಟ್ಟಿದೀರಾ ಹೌದು ಇದೆ ಸರ್ ಓಕೆ ಈಗ ಅಡ್ವಾನ್ಸ್ ಬುಕ್ಕಿಂಗು ಹತ್ತು ಸಾವಿರ ಅಂತ ಹೇಳ್ತಾ ಇದ್ರೆ ಸಾವಿರದ ಐನೂರ ಐವತ್ತು ರೂಪಾಯಿ ಕೋಟ್ ಮಾಡ್ತಾ ಇರೋದು ಹದಿನೆಂಟ್ ಲಕ್ಷದ ಅರವತ್ತು ಸಾವಿರ ಆಗುತ್ತೆ ಅದರಲ್ಲಿ ಎರಡು ಲಕ್ಷದ ಅರವತ್ತು ಸಾವಿರ ಡಿಸ್ಕೌಂಟ್ ಹೋದ್ರೆ ಹದಿನಾರು ಲಕ್ಷ ರೂಪಾಯಿ ಕೊಟ್ಟರೆ ಇಮಿಡಿಯೇಟ್ ರಿಜಿಸ್ಟ್ರೇಷನ್ ರೆಡಿ ಇರತಕ್ಕಂಥ ಸಾಯಿ ಸಮೃದ್ಧಿ ರೆಸಿಡೆನ್ಸಿಯಲ್ ಸೈಟ್ ತಗೋಬಹುದು ಹೌದು ಅಲ್ವಾ ಸರ್ ಹೌದು ಕಾಸ್ಟ್ ಏನಿದೆಯೋ ಅದನ್ನೊಂದು ಪೇ ಮಾಡ್ಕೋಬೇಕು ಹೌದು ಸರ್ ಓಕೆ ಈಗ ಅವ್ರು ಮೀಟ್ ಆಗ್ಬೇಕಂದ್ರೆ ಎಲ್ಲಿ ಬರಬೇಕು ಈಗ ನಮ್ಮ ಆಫೀಸ್ ಬಂದು ನಾಗರಬಾವಿಲ್ ಇದೆ ಆಫೀಸ್ ಡೈರೆಕ್ಟ್ ಬಂದ್ರೆ ಅಲ್ಲಿಂದ ನಾವು ಕರ್ಕೊಂಡ್ ಬರ್ತೇವೆ ಅಥವಾ ಪುರಂ ಮತ್ತೆ ಹೆಬ್ಬಾಳ ಈ ರೋಡ್ ಅಲ್ಲಿ ಪಾಯಿಂಟ್ ಇರುತ್ತೆ ಅಲ್ಲಿಂದ ನಾವು ಪಿಕಪ್ ಮಾಡ್ಕೊಂಡು ನಾವು ತೋರಿಸ್ತೇವೆ ಸರ್ ಫ್ರೀ ಸೈಟ್ ವಿಸಿಟ್ಸ್ ಇರುತ್ತೆ ನಿಮ್ಮ ಆಫೀಸ್ ಬರ್ಬೋದು ಇಲ್ಲ ಸರ್ ಡೈರೆಕ್ಟ್ ಹೇಳಿದ್ವಿ ಎಲ್ಲಿ ಬೇಕಾದ್ರೂ ನೀವು ವಿಚಾರಿಸ್ಕೋಬಹುದು ಅಲ್ಲಿ ನಾನು ಸೈಟ್ ವಿಸಿಟ್ ಮಾಡಲ್ಲ ಮಾಡ್ತೀನಿ ಅಂದ್ರೆ ಅವ್ರ ಆಫೀಸ್ಗೆ ಹೋಗ್ಬಿಟ್ಟು ಬುಕ್ ಚೆಕ್ ಲೀಗಲ್ ಮಾಡಿ ಮಾಡ್ಕೊಂಡ್ ಬರ್ಬೋದು ಅಡ್ವಾನ್ಸ್ ಬುಕ್ಕಿಂಗ್ ಹೌದು ಸರ್ ಓಕೆ ಇನ್ನೇನು ಹೇಳ್ಬೋದು ಸರ್ ನಿಮ್ಮ ಏನಾದರೂ ಇದು ಫೇಸ್ ಒನ್ ಅಲ್ಲಿ ಇಷ್ಟ ಮಾಡ್ತಾ ಇದೀವಿ ನಾವು ಮತ್ತೆ ಫೇಸ್ ಟು ಫೇಸ್ ತ್ರೀ ಎಲ್ಲ ನಿಮಗೆ ಇನ್ನೂ ಟೂ ಹಂಡ್ರೆಡ್ ಟು ತ್ರೀ ಹಂಡ್ರೆಡ್ ಸೈಟ್ಸ್ ಆಡ್ ಆಗುತ್ತೆ ಸೊ ಇದು ಬರೀ ಈ ಹತ್ತು ಎಕರೆಗೆ ಸೀಮಿತವಾಗಿಲ್ಲ ಈ ಪ್ರಾಜೆಕ್ಟ್ ಬಂದು ಮೂವತ್ತೈದು ಎಕರೆವರೆಗೂ ಇದು ಎಕ್ಸ್ಟೆನ್ಷನ್ ಆಗುತ್ತೆ ಆಗ್ಲೇ ಹೇಳ್ತಾ ಇದ್ರಲ್ಲ ಫಸ್ಟ್ ಸ್ಪೇಸ್ ಫೋನ್ ಕ್ಲಿಯರ್ ಮಾಡ್ಬಿಡ್ರ ಫಸ್ಟ್ ಹೌದು ಒಂಥರ ಕ್ಲಿಯರೆನ್ಸ್ ಸೇಲ್ ಅಂತಾನೆ ಯೂಸ್ ಮಾಡ್ಕೋಬಹುದು ಹೌದು ಹೌದು ಅಲ್ವಾ ಎರಡ್ ಲಕ್ಷದ ಅರ್ವತ್ ಸಾವಿರ ಸ್ಪಾಟ್ ಡಿಸ್ಕೌಂಟ್ ತಗೋತಾ ಇರ್ಬೋದು ಹೌದು ಸರ್ ಓಕೆ ಮತ್ತೆ ಇನ್ನೇನ್ ಬೇರೆ ಹೇಳ್ಬೋದು ಕಾಂಪೌಂಡ್ ಫೆಸಿಲಿಟೀಸ್ ಕೊಟ್ಟಿದ್ರೆ ಅದು ಕೂಡ ಅಷ್ಟೇ ಅದು ಫೆನ್ಸಿಂಗ್ ಅದು ಇದು ಹಾಕಿಲ್ಲ ನಿಮ್ ಪಿಲ್ಲರ್ ಹಾಕ್ಬಿಟ್ಟ ಕಾಂಪೌಂಡ್ ಫೆಸಿಲಿಟೀಸ್ ಕೊಟ್ಟಿದ್ರೆ ಆರ್ಚ್ ಕೊಟ್ಟಿದ್ರೆ ಹೌದು ಸರ್ ಟ್ವೆಂಟಿ ಫೋರ್ ಅವರ್ಸ್ ಕೂಡ ಇರುತ್ತೆ ನಿಮ್ ವಿಸಿಟ್ ಇರುತ್ತೆ ಟ್ವೆಂಟಿ ಫೋರ್ ಅವರ್ಸ್ ಸೆಕ್ಯೂರಿಟಿ ಇರ್ತಾರೆ ಟ್ವೆಂಟಿ ಫೋರ್ ಅವರ್ಸ್ ವಾಟರ್ ಟ್ವೆಂಟಿ ಫೋರ್ ಅವರ್ಸ್ ಎಲೆಕ್ಟ್ರಿಸಿಟಿ ಇರುತ್ತೆ ಅಷ್ಟು ಹಾ ಸರ್ ಇಷ್ಟೇ ಅಲ್ವಾ ಎಲ್ಲ ಡೀಟೇಲ್ಸ್ ಕೊಟ್ಟಿದ್ವಿ ಡೀಟೇಲ್ ಹೌದು ಸರ್ ಏನೇನು ಪೆಂಡಿಂಗ್ ಇಲ್ಲ ಪೆಂಡಿಂಗ್ ಏನಿಲ್ಲ ಸರ್ ವಾಟರ್ ಕೂಡ ಅಲ್ಲೇನು ಬೋರ್ವೆಲ್ ನೋಡ್ತಾ ಇದ್ವಿ ಕೆಪಾಸಿಟಿ ಇರತಕ್ಕಂತದ್ದು ಮೂರ್ ಬೋರ್ವೆಲ್ ಇದೆ ಸರ್ ಒನ್ ಲ್ಯಾಕ್ ಕೆಪಾಸಿಟಿ ಇರುವಂತ ಇದೆ ನೆಕ್ಸ್ಟ್ ಓವರ್ ಹೆಡ್ ಟ್ಯಾಂಕ್ ಕಟ್ತೇವೆ ಮನೆಗಳೆಲ್ಲ ಬಂದ್ಮೇಲೆ ಮನೆಗಳು ಟ್ಯಾಂಕ್ ಕಟ್ಟಿ ಅದು ಕೂಡ ಒಂದು ಒಂದೂವರೆ ಲಕ್ಷ ಕೆಪಾಸಿಟಿ ಹೌದು ಮತ್ತೆ ಆಫೀಸ್ ಅಲ್ಲಿ ಸೆಕ್ಯೂರಿಟಿ ವಿಸಿಟ್ ಮಾಡ್ಕೊಂಡು ಅಲ್ಲಿ ಹೌದು ಬಂದಿರ್ತಕ್ಕಂಥ ಕಸ್ಟಮರ್ ವಾಶ್ರೂಮ್ ಎಲ್ಲ ಅಲ್ಲೇ ಫೆಸಿಲಿಟೀಸ್ ಕೊಟ್ಟಿದ್ದೀರಾ ಹಾ ಸರ್ ಮತ್ತೊಂದೇನಂದ್ರೆ ನಮ್ಮಲ್ಲಿ ತರ್ಟಿ ಫಾರ್ಟಿ ಸೈಟ್ ಅಲ್ಲಿ ನಾವು ಮನೆ ಕನ್ಸ್ಟ್ರಕ್ಷನ್ ಮಾಡ್ಕೊಡ್ತೀವಿ ಟೂ ಬಿ ಎಚ್ ಕೆ ಫಾರ್ಟಿ ಏಟ್ ಲ್ಯಾಕ್ಸ್ ಸರ್ ಈಗ ನಾವು ಸೈಟ್ ಕೊಡೋದ್ರ ಜೊತೆಗೆ ಮನೇನು ಕಟ್ಸ್ ನಲವತ್ತೆಂಟು ಲಕ್ಷ ಸರ್ ಈಗ ಸೈಟ್ ವಿತ್ ಮನೆ ವಿತ್ ಮನೆ ಅಂದ್ರೆ ಏನು ಸರಿ ಗ್ರೌಂಡ್ ಫ್ಲೋರ್ ಸರ್ ಒಂದು ಪೊಸಿಷನ್ ಇರುತ್ತೆ ಒಂದು ಗ್ರೌಂಡ್ ಫ್ಲೋರ್ ಗ್ರೌಂಡ್ ಫ್ಲೋರ್ ಮಾತ್ರ ಕಾರ್ ಪಾರ್ಕಿಂಗ್ ಕಾರ್ ಪಾರ್ಕಿಂಗ್ ಸಿಗುತ್ತೆ ಕಾರ್ ಪಾರ್ಕಿಂಗ್ ಸಿಗುತ್ತೆ ಸೊ ಇರುತ್ತೆ ಟೂ ವೀಲರ್ ಪಾರ್ಕ್ ಮಾಡ್ಕೋಬಹುದು ಟೂ ಬಿ ಎಚ್ ಕೆ ಲಕ್ಷ ೇಷನ್ ಕಾಸ್ ಏನಿದೆಯ ಅದೊಂದು ಪೇ ಪೇ ಮಾಡಿ ನಲ್ವತ್ತೆಂಟು ಲಕ್ಷಕ್ಕೆ ಸೈಟು ವಿತ್ ಮನೆ ಮನೆ ಅಲ್ವಾ ಹೌದು ಸರ್ ಓಕೆ ಇಷ್ಟು ಆಪ್ಷನ್ಸ್ ಕೊಡ್ತಾ ಇದ್ದೀನಿ ಹೌದು ಸರ್ ಓಕೆ ನೋಡಿದ್ರೆ ಸ್ನೇಹಿತರೆ ಇಷ್ಟು ಡೀಟೇಲ್ಸು ಜೀವನ್ ಡೆವಲಪರ್ಸ್ ಕಡೆಯಿಂದ ಸಾಯಿ ಸಮೃದ್ಧಿ ರೆಸಿಡೆನ್ಸಿಯಲ್ ಲೇಔಟ್ ಬಗ್ಗೆ ತಿಳಿಸ್ಕೊಟ್ಟಿದೀವಿ ಯಾರೆಲ್ಲ ಹೊಸಕೋಟೆ ನಿಯರು ಚಿಂತಾಮಣಿ ನಿಯರು ಕೋಲಾರ ನಿಯರು ಚಿಕ್ಕಬಳ್ಳಾಪುರ ನಿಯರು ಹೆಚ್ಒ ಎಚ್ ಕ್ರಾಸ್ ನಿಯರು ಆಮೇಲೆ ಯಾರೆಲ್ಲ ಇದೇ ಸೈಡೇ ನನಗೆ ಲೇಔಟ್ ಬೇಕು ಇದೇ ಸೈಡಲ್ಲೇ ಸೈಟ್ ಬೇಕು ಅಂತಕ್ಕಂಥವ್ರಿಗೆ ಈ ಸಾಯಿ ಸಮೃದ್ಧಿ ರೆಸಿಡೆನ್ಷಿಯಲ್ಲಿ ಲೇಔಟ್ಗಳನ್ನ ತೋರಿಸಿದ್ದೀವಿ ಹದಿನಾರು ಲಕ್ಷಕ್ಕೆ ತರ್ಟಿ ಫಾರ್ಟಿ ಸೈಟ್ ಸಿಗ್ತಾ ಇದೆ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಡಿಸ್ಪ್ಲೇ ಮೇಲೆ ಇರೋ ನಂಬರ್ಗೆ ಫೋನ್ ಮಾಡೋದ್ರ ಮುಖಾಂತರ ಜಾಸ್ತಿ ಎನ್ಕ್ವೈರಿ ಕಲೆಕ್ಟ್ ಮಾಡ್ಕೋಬೋದು ಹೆಚ್ಚಿನ ಮಾಹಿತಿ ಕೂಡ ಕಲೆಕ್ಟ್ ಮಾಡ್ಕೋಬೋದು ಇಲ್ಲ ಡೈರೆಕ್ಟಾಗಿ ಜೀವನ್ ಡೆವಲಪರ್ಸ್ ಆಫೀಸ್ ಕೂಡ ಇದೆ ನಾಗರ್ಭವ್ಲಿ ಅಲ್ಲೂ ಕೂಡ ವಿಸಿಟ್ ಮಾಡ್ಬೋದು ಸರ್ ಇಷ್ಟೆಲ್ಲ ಡೀಟೇಲ್ಸ್ನ ಹೇಳಿದ್ದಕ್ಕೆ ತಿಳಿಸ್ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್ ನಮ್ಮ ಚಾನಲಲ್ಲಿ ನಮ್ಮ ನಾವು ಲಾಂಚ್ ಸರ್ ಅಷ್ಟೇ ಬರ್ತಾರೆ ಹದಿನಾರು ಲಕ್ಷ ಜನ ಗೊತ್ತಲ್ಲ ಗೊತ್ತಲ್ಲೇಬಲ್ ಕೇಳ್ತಾರೆ ಪ್ರತಿ ವಿದ್ಯೋದಲ್ಲಿ ಹೇಳ್ತಿರ್ತೀನಿ ಸ್ನೇಹಿತರೆ ನಿಮ್ ದುಡ್ಡಿಗೆ ನೀವು ಜವಾಬ್ದಾರಿ ಆಗಿರ್ಬೇಕು ಅಂತ ಹೇಳ್ಬಿಟ್ಟು ಯಾವ್ದೇ ಲೇಔಟ್ ಅಲ್ಲಿ ಸೈಟ್ ತಗೊಳ್ಳಿ ಆಗಿ ಅದ್ರದೇ ಆಗಿರ್ತಕ್ಕಂಥ ಇರುತ್ತೆ ಆ ಡಾಕ್ಯುಮೆಂಟ್ ಇಬ್ರು ಲಾಯರ್ ಹತ್ರ ಚೆಕ್ ಮಾಡಿಸ್ಕೊಂಡು ಒಂದು ಜವಾಬ್ದಾರಿಯಾಗಿ ಒಂದು ಲೇಔಟ್ ಅಲ್ಲಿ ಸೈಟ್ ತಗೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಲೋನ್ ಹೋದ್ರು ಕೂಡ ಅದ್ರ ಲೀಗಲ್ ಡಾಕ್ಯುಮೆಂಟ್ ಎಲ್ಲ ಚೆಕ್ ಮಾಡ್ತಾರೆ ಆದ್ರೂ ನಿಮ್ ಜವಾಬ್ದಾರಿ ನಿಮಗೆ ಇರಬೇಕು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ಪೇಷನ್ಸ್ ಇಟ್ಟು ವಿಡಿಯೋ ನೋಡಿದ್ದಕ್ಕೆ